ಸೋಮವಾರ ವಿಶ್ವಾಸಮತ ಆಗುತ್ತಾ ಡ್ರಾಮಾ ಮುಂದುವರಿಯುತ್ತಾ ಮಗನ ಸರ್ಕಾರ ಉಳಿಸೋದಕ್ಕೆ ತಂದೆಯಿಂದ ಜೋರಾಗಿದೆ ಕಸರತ್ತು. ಸೋಮವಾರವೂ ದೋಸ್ತಿಯಿಂದ ವಿಶ್ವಾಸಮತ ನಡೆಯೋದು ಡೌಟ್. ಸುಪ್ರೀಂ ರಕ್ಷಣೆಯ ತಂತ್ರ ಹೂಡಿದ್ದ ದೊಡ್ಡಗೌಡರ ಬತ್ತಳಿಕೆಯಲ್ಲಿ ಅಸ್ತ್ರಗಳನ್ನ ಎಣಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜೀವ ಸಿಕ್ಕಿದ್ರೆ ಇನ್ನಷ್ಟು ದಿನ ಟೈಮ್ ಸಿಗೋ ಚಾನ್ಸಸ್ ಇದೆ. ಸುಪ್ರೀಂ ಕೋರ್ಟ್ಗೆ ನಿನ್ನೆ ಸಂಜೆ ಅರ್ಜಿ ಹಾಕೋದಕ್ಕೆ ಸೂಚಿಸಿದ್ದೇ ಗೌಡರು. ಸೋಮವಾರ ವಿಶ್ವಾಸಮತ ಆಗುತ್ತಾ ಡ್ರಾಮಾ ಆಗುತ್ತಾ, ಯಾಕಂದ್ರೆ ಮಗನ ಸರ್ಕಾರ ಉಳಿಸೋದಕ್ಕೆ ದೊಡ್ಡಗೌಡರು ತಮ್ಮ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿದ್ದಾರೆ. ಸುಪ್ರೀಂ ರಕ್ಷಣೆಯ ತಂತ್ರ ಹೂಡಿದ್ದ ದೊಡ್ಡಗೌಡರ ಬತ್ತಳಿಕೆಯಲ್ಲಿನ ಅಸ್ತ್ರಗಳ ಪ್ರಯೋಗ ಆರಂಭ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವೇಳೆ ಜೀವ ಸಿಕ್ಕರೆ ಇನ್ನಷ್ಟು ದಿನ ಟೈಮ್ ಮುಂದೂಡೋದಕ್ಕೆ ಅವಕಾಶ ಇರುತ್ತೆ. ಸುಪ್ರೀಂ ಕೋರ್ಟ್ಗೆ ನಿನ್ನೆ ಸಂಜೆ ಅರ್ಜಿ ಹಾಕೋದಕ್ಕೆ ಸೂಚಿಸಿದ್ದೇ ಗೌಡರು. ನಿನ್ನೆ ಬೆಳಗ್ಗೆಯೇ ಸಿಎಂ ಪರ ವಕೀಲರು ಅರ್ಜಿ ಹಾಕೋದಕ್ಕೆ ಸಿದ್ಧತೆ ನಡೆಸಿದ್ರು. ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ ಬಳಿಕ ಸಿಎಂ ಪ್ಲಾನ್ ಚೇಂಜ್ ಮಾಡಿಕೊಂಡ್ರು. ಸಂಜೆಯವರೆಗೂ ಅರ್ಜಿ ಹಾಕಬೇಡ ಅಂತ ಮಗನಿಗೆ ಸೂಚಿಸಿದ್ರು ದೊಡ್ಡಗೌಡರು. ಬೆಳಗ್ಗೆ ಹಾಕಿದ್ರೆ ವಿಚಾರಣೆ ನಡೆದು ರಾಜ್ಯಪಾಲರ ಪರ ತೀರ್ಪು ಕೊಟ್ಟರೆ ಕಷ್ಟ, ಸಂಜೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸೋಮವಾರ ವಿಚಾರಣೆಗೆ ಬರುವುದು ಪಕ್ಕ. ಹೀಗಾಗಿ ನಿನ್ನೆ ಸಂಜೆ ಅರ್ಜಿ ಹಾಕುವಂತೆ ತಮ್ಮ ವಕೀಲರಿಗೆ ಸಿಎಂ ತಿಳಿಸಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರೇಶ್. ನರೇಶ್, ದೊಡ್ಡಗೌಡರ ತಂತ್ರಗಾರಿಕೆ ಏನು, ಬತ್ತಳಿಕೆಯ ಅಸ್ತ್ರಗಳು ಯಾವ ರೀತಿ ಪ್ರಯೋಗ ಆಗ್ತಾ ಇದೆ? ನಿಜಕ್ಕೂ ಭವನ, ಈಗಾಗಲೇ ಮೈತ್ರಿ ಸರ್ಕಾರ ಅಳಿವಿನ ಅಂಚಿಗೆ ಬಂದು ನಿಂತಿರ್ತಕ್ಕಂಥದ್ದು, ಪತನದ ಅಂಚಿನಲ್ಲಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಂಥ ಹಂತದಲ್ಲೂ ಕೂಡ ದೊಡ್ಡಗೌಡರು ಅಂದ್ರೆ ದೇವೇಗೌಡರ ಕಸರತ್ತು ಇನ್ನು ಮುಂದುವರೆದಿರ್ತಕ್ಕಂಥದ್ದು, ಅವರ ಪ್ಲಾನ್ಸ್ ಮತ್ತು ಸ್ಟ್ರಾಟಜಿಗಳು ಕೂಡ ಈಗ ಅವ್ರ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಏನು ಗಮನಿಸಬೇಕಾದ್ರೆ, ನಿನ್ನೆ ಯಾವಾಗ ರಾಜ್ಯಪಾಲರು ಒಂದು ಆರ್ಡರ್ನ ಮಾಡ್ತಾರೆ, ಇವತ್ತು ನಿನ್ನೆ ಮಧ್ಯಾಹ್ನದೊಳಗಾಗಿ ಒಂದೂವರೆ ಒಳಗಾಗಿ ವಿಶ್ವಾಸಮತ ಯಾಚನೆ ಮಾಡಬೇಕು ಅಂದ್ಬಿಟ್ಟು, ಆ ಸಂದರ್ಭದಲ್ಲೇ ಬೆಳಿಗ್ಗೆ 10:00 ಸಿಎಂ ಪರ ವಕೀಲ ಅಂತ ರಾಜೀವ್ ಧವನ್ ಅವರು ಏನು ಸುಪ್ರೀಂ ಕೋರ್ಟ್ಗೆ ಅಪಿಯರ್ ಆಗ್ತಾರೆ, ನ್ಯಾಯಾಧೀಶರು ಕೂಡ ಬಂದಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರೊಂದು ಪಿಟಿಷನ್ ಅನ್ನು ಕೂಡ ತಗೊಂಡೋಗಿರ್ತಾರೆ. ಅಂದ್ರೆ ಏನು, ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶನ ಮಾಡಿತ್ತು ವಿಪ್ ಸಂಬಂಧಪಟ್ಟಂಗೆ, ಜೊತೆಗೆ 15 ಜನ ರೆಬಲ್ ಶಾಸಕರು ಏನು ಸದನಕ್ಕೆ ಬರಬೇಕು ಬರುವಂತ ನಿಟ್ಟಿನಲ್ಲಿ ಅವರು ನಿರ್ಧಾರ ಮಾಡ್ಬೋದು, ಅದಕ್ಕೆ ಬಲವಂತ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಆದೇಶವನ್ನು ಮಾಡಿತ್ತು, ಅದರ ಪುನರ್ ಪರಿಶೀಲನೆ ಮತ್ತು ಜೊತೆಗೆ ಸ್ಪಷ್ಟತೆಯನ್ನ ಕೇಳಿಕೊಂಡು ಅರ್ಜಿಯನ್ನ ಹಾಕೋದಕ್ಕೆ ಏನು ಸಿಎಂ ಪರ ವಕೀಲರು ಸಿದ್ಧತೆ ನಡೆಸಿದಂಥದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸುಪ್ರೀಂ ಕೋರ್ಟ್ಗೆ ಅವರ ಪರ ಸಿಎಂ ಪರ ವಕೀಲರು ಹೋದ್ರು ಕೂಡ 10:00 ಪಿಟಿಷನ್ ಫೈಲ್ ಮಾಡಲ್ಲ, ಸಂಜೆ ನಂತರದಲ್ಲಿ ಫೈಲ್ ಮಾಡ್ತಾರೆ. ಇದೆಲ್ಲವೂ ಕೂಡ ಪ್ಲಾನ್ಸ್ ಇದು ದೊಡ್ಡಗೌಡರದು. ಯಾಕೆ ಅಂತಂದ್ರೆ, ನನ್ನ ಬೆಳಿಗ್ಗೆ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಫೈಲ್ ಆಗಿದೆ ಆದಿದ್ರೆ, ಆ ಕೂಡಲೇ ಸುಪ್ರೀಂ ಕೋರ್ಟ್ ಅದನ್ನ ಅರ್ಜಿಯನ್ನು ವಿಚಾರಣೆ ಕೈಗೆತ್ತಿಕೊಂಡು ಮತ್ತೆ ಯಾವ್ದಾದ್ರು ಆದೇಶನ ಮಾಡಿದ್ರೆ, ಅದು ಕೂಡ ಇನ್ನು ರಾಜ್ಯಪಾಲರ ಪರವಾಗಿ ಆದೇಶವನ್ನು ಮಾಡಿದ್ರೆ, ಆ ಹಂತದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅವತ್ತೆ ಅಂದ್ರೆ ನಿನ್ನೆನೆ ನಾವು ವಿಶ್ವಾಸಮತ ಯಾಚನೆ ಮಾಡಬೇಕಾಗತ್ತೆ. ಹಂಗಾಗಿ ನೆನೆ ಮಾಡೋದು ಬೇಡ, ಸಾಟರ್ಡೆ ಸಂಡೇ ಇರೋದ್ರಿಂದ ಇವತ್ತು ಕಾಲಹರಣ ಮಾಡೋಣ, ಸಂಜೆ ನಂತರದಲ್ಲಿ ಏನು ನಿಮ್ಮ ಪರ ವಕೀಲರಿಗೆ ಅರ್ಜಿಯನ್ನ ಫೈಲ್ ಮಾಡೋದಕ್ಕೆ ನೀನು ಹೇಳು ಅಂದ್ಬಿಟ್ಟು ಏನು ಸಿಎಂ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕೆಲವಷ್ಟು ಇನ್ನಷ್ಟು ವಿಚಾರಗಳು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಯಾಕೆಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ದೊಡ್ಡಗೌಡರ ಫ್ಯಾಮಿಲಿಯಿಂದ ಯಾವುದೇ ನಿರ್ಧಾರ ಮಾಡೋದು ಕೂಡ ಅವ್ರ ಜ್ಯೋತಿಷಿಗಳ ಮೊರೆ ಹೋಗುವಂಥದ್ದು. ಜ್ಯೋತಿಷಿಗಳು ಕೂಡ ಇವ್ರ ಫ್ಯಾಮಿಲಿಗೆ ಕೆಲವಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಈ ಸೋಮವಾರದವರು ಕೂಡ ಟೈಮ್ ಸರಿ ಇಲ್ಲ, ಹಂಗಾಗಿ ಮಂಗಳವಾರ ನಂತರದಲ್ಲಿ ಎಲ್ಲವೂ ಕೂಡ ಸರಿಯಾಗಬಹುದು. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸೋಮವಾರದ ಒಳಗೆ ರಾಜೀನಾಮೆ ಕೊಡುವಂತ ವಿಶ್ವಾಸಮತ ಯಾಚನೆ ಮಾಡ್ತಾ ಇದ್ದೀನಿ, ಆ ಪ್ರಕ್ರಿಯೆಗಳನ್ನ ನೀವು ಮುಂದೂಡ್ಕೊಳ್ಳಿ ಅಂದ್ಬಿಟ್ಟು ಕೆಲವಷ್ಟು ಸಲಹೆಗಳನ್ನ ಜ್ಯೋತಿಷಿಗಳು ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರ ಕುಟುಂಬಕ್ಕೆ. ಹಂಗಾಗಿ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನೆ ವಿಶ್ವಾಸಮತ ಯಾಚನೆ ಮಾಡಬಾರ್ದು, ಜೊತೆಗೆ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸ್ತೀವಿ, ಅದನ್ನು ಕೂಡ ಸಂಜೆ ನಂತರ ಸಲ್ಲಿಸಿ ಆ ನಂತರ ಸೋಮವಾರ ಬೆಳಿಗ್ಗೆ ವಿಚಾರಣೆಗೆ ಕೈಗೆತ್ತಿಕೊಂಡ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರಿಗೆ ಏನು ಸಿಎಂ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಂಗಾಗಿ ನಿನ್ನೆ ಸಂಜೆ ರಾಜೀವ್ ಧವನ್ ಅವರು ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಸೋಮವಾರ ಯಾಕೆ ಅರ್ಜಿ ಬೇಗ ವಿಚಾರಣೆ ಬಂದರೂ ಕೂಡ ಆ ನಂತರದಲ್ಲಿ ಅದನ್ನ ಕೆಲವಷ್ಟು ಆರ್ಗ್ಯುಮೆಂಟ್ಸ್ ಆಗಬೇಕಾಗತ್ತೆ, ಜೊತೆಗೆ ಮಧ್ಯಾಹ್ನವರೆಗೂ ಮುಂದೂಡಬಹುದಾಗತ್ತೆ, ಮಧ್ಯಾಹ್ನ ನಂತರದಲ್ಲಿ ಆರ್ಡರ್ ಆಗಬೇಕಾಗತ್ತೆ. ಅಷ್ಟರೊಳಗೂ ಕೂಡ ಇನ್ನು 26 ಜನ ಶಾಸಕರು ಸದನದಲ್ಲಿ ಚರ್ಚೆನೆ ಮಾಡಬೇಕಿದ್ದಾರೆ, ಮೈತ್ರಿ ಪಕ್ಷದ ಶಾಸಕರು. ಹಂಗೆ ಅವರ ಒಂದು ಚರ್ಚೆಗೆ ಸೋಮವಾರವನ್ನು ಕೂಡ ಕಾಲಹರಣ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವಿಶ್ವಾಸ ಮತ ಯಾಚನೆ ಪ್ರಕ್ರಿಯೆಯಿಂದ ಅದನ್ನು ಮಂಗಳವಾರಕ್ಕೆ ಮುಂದೂಡ್ಕೊಂಡು ಅಷ್ಟರೊಳಗಡೆ ಸುಪ್ರೀಂ ಕೋರ್ಟ್ ಆರ್ಡರ್ ನಮ್ಮ ಪರವಾಗಿ ಬಂದರೆ ಆ ನಂತರದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳೇನಿದೆ ಇವೆಲ್ಲವೂ ಕೂಡ ಮತ್ತಷ್ಟು ಮುಂದೂಡುತ್ತೆ. ಆ ನಂತರದಲ್ಲಿ ಏನು ಅತೃಪ್ತರು ಏನಿದ್ದಾರೆ ಅವರನ್ನು ಮತ್ತೆ ನಾವು ಅವರ ಮನವೊಲಿಕೆಗೆ ನಾವು ಪ್ರಯತ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವೆಲ್ಲವಕ್ಕೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ಹಂಗಾಗಿ ಸುಪ್ರೀಂ ಅನ್ನ ಇಲ್ಲಿ ನಾವು ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರು ಕೆಲವಷ್ಟು ಸ್ಟ್ರಾಟಜಿನ ಮಾಡಿ ಅದರಂತೆ ಸಲಹೆಗಳನ್ನ ಸಿಎಂ ಕೊಟ್ಟಿದ್ರು, ಅದರಂತೆ ಸಿಎಂ ಕೂಡ ನಡ್ಕೊಂಡಿರ್ತಕ್ಕಂಥದ್ದು ಭಾವನಾ. ಧನ್ಯವಾದ ನರೇಶ್ ನಿಮ್ಮೆಲ್ಲ ಮಾಹಿತಿಗೆ.